ಕಲಬುರಗಿ ಜಿಲ್ಲೆಯಲ್ಲಿ ಕೆಪಿಎಸ್ಸಿ ಕರ್ಮಕಾಂಡ ಬಟ ಬಯಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡೀಲ್ ಮಾಡ್ತಾ ಇದ್ದ ಇಬ್ಬರು ಪೇದೆಗಳು ಸಸ್ಪೆಂಡ್ ಆಗಿದ್ದಾರೆ. ಅಕ್ರಮವಾಗಿ ನೇಮಕವಾದ ಅಭ್ಯರ್ಥಿಗಳ ಬಳಿ ಡೀಲ್ ನಡೆಸ್ತಾ ಇದ್ದ ಇಬ್ಬರು ಪೇದೆಗಳು ಇವರಾಗಿದ್ದು ಅಶೋಕನಗರ ಠಾಣೆ ರೈಟಿಂಗ್ ನೆಹರು ರೈಟರ್ ಆಗಿರುವಂತಹ ನೆಹರು ಸಿಂಗ್ ಹಾಗೂ ಪೇದೆ ಮಲ್ಲಿಕಾರ್ಜುನ್ ಅಮಾನತಾಗಿದ್ದಾರೆ. ಅಕ್ರಮವಾಗಿ ನೇಮಕವಾದ ಅಭ್ಯರ್ಥಿಗಳ ಬಳಿ ಲಕ್ಷಾಂತರ ರೂಪಾಯಿ ಹಣ ಡೀಲಿಗೆ ಇಳಿದಿದ್ದ ಈ ಇಬ್ಬರು ಪೇದೆಗಳನ್ನ ಈಗ ಅಮಾನತು ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಪೇದೆಗಳು ಇದೀಗ ಸಸ್ಪೆಂಡ್ ಆಗಿದ್ದು ಅಕ್ರಮವಾಗಿ ನೇಮಕವಾದ ಅಭ್ಯರ್ಥಿಗಳ ಬಳಿ ಡೀಲ್ ನಡೆಸ್ತಾ ಇದ್ದ ಈ ಇಬ್ಬರು ಪೇದೆಗಳು ನಗರ ಠಾಣೆಯ ನೆಹರು ಸಿಂಗ್ ಹಾಗೂ ಮಲ್ಲಿಕಾರ್ಜುನ್ ಇಬ್ಬರು ಅಮಾನತಾಗಿರುವಂತಹ ಪೇದೆಗಳಾಗಿದ್ದಾರೆ. ಕೆಪಿಎಸ್ಸಿ ಕರ್ಮಕಾಂಡ ಬಟಾಬಯಲಾಗಿದ್ದು ಇಬ್ಬರು ಪೇದೆಗಳು ಸಸ್ಪೆಂಡ್ ಆಗಿದ್ದಾರೆ. ಅಕ್ರಮವಾಗಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳ ಬಳಿ ಡೀಲ್ ನಡೆಸ್ತಾ ಇದ್ರು ಈ ಇಬ್ಬರು ಪೇದೆಗಳು. ಅಶೋಕನಗರ ಠಾಣೆ ರೈಟರ್ ನೆಹರು ಸಿಂಗ್ ಹಾಗೂ ಪೇದೆ ಮಲ್ಲಿಕಾರ್ಜುನ್ ಅಮಾನತ್ತಾದಂತಹ ಪೇದೆಗಳಾಗಿದ್ದಾರೆ. ಡೀಲ್ ಮಾಡ್ತಾ ಇದ್ದ ಪೇದೆಗಳು ಸಸ್ಪೆಂಡ್ ಆಗಿದ್ದಾರೆ. ಇಲ್ಲಿ ಪೇದೆಗಳೇ ಡೀಲ್ಗೆ ಇಳಿತಾರೆ. ಕೆಪಿಎಸ್ಸಿ ಕರ್ಮಕಾಂಡದ ಕುರಿತಾಗಿ ಸುವರ್ಣ ನ್ಯೂಸ್ ನಿಮಗೆ ಮಾಹಿತಿ ನೀಡ್ತಾ ಇದೆ. ಕೆಲಸ ಕಳೆದುಕೊಳ್ತೀರಿ ಅಂತ ಧಮಕಿ ಹಾಕಿ ಇಲ್ಲಿ ಅಕ್ರಮವಾಗಿ ನೇಮಕವಾದ ಅಭ್ಯರ್ಥಿಗಳಿಂದ ಲಕ್ಷ ಲಕ್ಷ ಡೀಲ್ ಮಾಡೋದಕ್ಕೆ ಮುಂದಾಗಿದ್ದ ಈ ಇಬ್ಬರು ಪೇದೆಗಳು ಈಗ ಅಮಾನತ್ತಾಗಿದ್ದಾರೆ.